ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ. ಜೈಲಿನಲ್ಲಿ ಮಾನಸಿಕವಾಗಿ ನಟ ದರ್ಶನ್ ಕುಗ್ಗಿ ಹೋಗಿದ್ದಾರೆ. ಇಂದು 10ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ನಟ ದರ್ಶನ್ ಜೈಲುವಾಸದಲ್ಲಿ. ಇಂದು ದಚ್ಚು ತಾಯಿ ಮತ್ತು ಸಹೋದರ ಭೇಟಿ ನೀಡುವ ಸಾಧ್ಯತೆ ಇದೆ. ಸೆಂಟ್ರಲ್ ಜೈಲಿಗೆ ಇಂದು ಅಮ್ಮ ಮತ್ತು ದರ್ಶನ್ ತಮ್ಮ ಭೇಟಿ ನೀಡಲಿದ್ದಾರೆ. ದರ್ಶನ್ಗೆ ಧೈರ್ಯ ಹೇಳಲಿದ್ದಾರೆ ಮೀನಾ ತೂಗುದೀಪ್ ಮತ್ತು ನಟ ದರ್ಶನ್ ಸಹೋದರ ದಿನಕರ್ ತೂಗುದೀಪ್. ಕೆಲ ದಿನಗಳ ಹಿಂದೆ ಜೈಲಿಗೆ ಭೇಟಿ ನೀಡಿದ್ದ ದರ್ಶನ್ ಪತ್ನಿ ಮತ್ತು ಪುತ್ರ ವಿನೀಶ್ ಜೊತೆಗೆ ತೆರಳಿ ಧೈರ್ಯವನ್ನ ಹೇಳಿದ್ರು ವಿಜಯಲಕ್ಷ್ಮಿ. ಇದೀಗ ದೈಹಿಕ ಮತ್ತು ಮಾನಸಿಕವಾಗಿ ದರ್ಶನ್ ಕುಗ್ಗಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದ್ದು, ಸಹ ಖೈದಿಗಳ ಜೊತೆಗೂ ಮಾತನಾಡದೆ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ಇಂದು ದರ್ಶನ್ ಅವರ ತಾಯಿ ಮತ್ತು ತಮ್ಮ ದರ್ಶನ್ ಅನ್ನ ಭೇಟಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ. ಜೈಲಿನಲ್ಲಿ ಮಾನಸಿಕವಾಗಿ ನಟ ದರ್ಶನ್ ಕುಗ್ಗಿ ಹೋಗಿದ್ದಾರೆ. ಇಂದು 10ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ನಟ ದರ್ಶನ್ ಜೈಲುವಾಸದಲ್ಲಿ. ಇಂದು ದಚ್ಚು ತಾಯಿ ಮತ್ತು ಸಹೋದರ ಭೇಟಿ ನೀಡುವ ಸಾಧ್ಯತೆ ಇದೆ. ಸೆಂಟ್ರಲ್ ಜೈಲಿಗೆ ಇಂದು ಅಮ್ಮ ಮತ್ತು ದರ್ಶನ್ ತಮ್ಮ ಭೇಟಿ ನೀಡಲಿದ್ದಾರೆ. ದರ್ಶನ್ಗೆ ಧೈರ್ಯ ಹೇಳಲಿದ್ದಾರೆ ಮೀನಾ ತೂಗುದೀಪ್ ಮತ್ತು ನಟ ದರ್ಶನ್ ಸಹೋದರ ದಿನಕರ್ ತೂಗುದೀಪ್. ಕೆಲ ದಿನಗಳ ಹಿಂದೆ ಜೈಲಿಗೆ ಭೇಟಿ ನೀಡಿದ್ದ ದರ್ಶನ್ ಪತ್ನಿ ಮತ್ತು ಪುತ್ರ ವಿನೀಶ್ ಜೊತೆಗೆ ತೆರಳಿ ಧೈರ್ಯವನ್ನ ಹೇಳಿದ್ರು ವಿಜಯಲಕ್ಷ್ಮಿ. ಇದೀಗ ದೈಹಿಕ ಮತ್ತು ಮಾನಸಿಕವಾಗಿ ದರ್ಶನ್ ಕುಗ್ಗಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದ್ದು, ಸಹ ಖೈದಿಗಳ ಜೊತೆಗೂ ಮಾತನಾಡದೆ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ಇಂದು ದರ್ಶನ್ ಅವರ ತಾಯಿ ಮತ್ತು ತಮ್ಮ ದರ್ಶನ್ ಅನ್ನ ಭೇಟಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ. ಜೈಲಿನಲ್ಲಿ ಮಾನಸಿಕವಾಗಿ ನಟ ದರ್ಶನ್ ಕುಗ್ಗಿ ಹೋಗಿದ್ದಾರೆ. ಇಂದು 10ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ನಟ ದರ್ಶನ್ ಜೈಲುವಾಸದಲ್ಲಿ. ಇಂದು ದಚ್ಚು ತಾಯಿ ಮತ್ತು ಸಹೋದರ ಭೇಟಿ ನೀಡುವ ಸಾಧ್ಯತೆ ಇದೆ. ಸೆಂಟ್ರಲ್ ಜೈಲಿಗೆ ಇಂದು ಅಮ್ಮ ಮತ್ತು ದರ್ಶನ್ ತಮ್ಮ ಭೇಟಿ ನೀಡಲಿದ್ದಾರೆ. ದರ್ಶನ್ಗೆ ಧೈರ್ಯ ಹೇಳಲಿದ್ದಾರೆ ಮೀನಾ ತೂಗುದೀಪ್ ಮತ್ತು ನಟ ದರ್ಶನ್ ಸಹೋದರ ದಿನಕರ್ ತೂಗುದೀಪ್. ಕೆಲ ದಿನಗಳ ಹಿಂದೆ ಜೈಲಿಗೆ ಭೇಟಿ ನೀಡಿದ್ದ ದರ್ಶನ್ ಪತ್ನಿ ಮತ್ತು ಪುತ್ರ ವಿನೀಶ್ ಜೊತೆಗೆ ತೆರಳಿ ಧೈರ್ಯವನ್ನ ಹೇಳಿದ್ರು ವಿಜಯಲಕ್ಷ್ಮಿ. ಇದೀಗ ದೈಹಿಕ ಮತ್ತು ಮಾನಸಿಕವಾಗಿ ದರ್ಶನ್ ಕುಗ್ಗಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದ್ದು, ಸಹ ಖೈದಿಗಳ ಜೊತೆಗೂ ಮಾತನಾಡದೆ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ಇಂದು ದರ್ಶನ್ ಅವರ ತಾಯಿ ಮತ್ತು ತಮ್ಮ ದರ್ಶನ್ ಅನ್ನ ಭೇಟಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.